ಹೋಳಿ ಹಬ್ಬದ ನಿಮಿತ್ತ ಪೊಲೀಸ್ ಠಾಣೆಯಲ್ಲಿ ಶಾಂತಿಯ ಸಭೆ ಜರುಗಿತು. ಮಂಗಳವಾರ ಸಂಜೆ ನಡೆದ ಸಭೆಯಲ್ಲಿ ಡಿವೈಎಸ್ಪಿ ರಾಮೇಗೌಡ ಸಾಹೇಬರು ಹಾಗೂ ಸಿಪಿಐ ಹೊಸಕೇರಪ್ಪ ಕೋಳೂರ ಮಾತನಾಡಿ ಶಾಂತಿ ಸುವ್ಯವಸ್ಥೆಗೆ ಹೆಸರುವಾಸಿಯಾದ ಇಳಕಲ್ ನಗರ ಇತ್ತೀಚೆಗೆ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತಹ ಪ್ರಯತ್ನ ಮಾಡುತ್ತಿದ್ದಾರೆ. ಯಾವುದೇ ಸಂಘಟನೆಗಳಾಗಲಿ ಎಂತಹ ದೊಡ್ಡ ವ್ಯಕ್ತಿಯಾಗಿದ್ದರೂ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಹೋಳಿ ಹಬ್ಬವನ್ನ ಪ್ರೀತಿ ವಿಶ್ವಾಸದಿಂದ ಅಣ್ಣ ತಮ್ಮಂದಿರಂತೆ ಆಚರಣೆ ಮಾಡಿ ಕಾಮಧಾನವನ್ನ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸೂಕ್ತ ಜಾಗದಲ್ಲಿ ದಹಿಸಬೇಕು. ಅದೇ ದಿನ ಶಬೆ ಬರಾತ್ ಮುಸ್ಲಿಮರ ಪ್ರಾರ್ಥನೆ ಕೂಡ ಇರುವುದರಿಂದ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಅಂತ ಕರೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಗುರು, ದತ್ತಾತ್ರೇಯ ಗುಳೇದ, ನಗರಸಭೆ ಸದಸ್ಯ ಲಕ್ಷ್ಮಣ ಗುರು, ಸಿಸಿ ಚಂದ್ರಪಟ್ಟಣ, ಯೂನಸ್ ಮುದುಗಲ್, ರಾಜು ಇಲ್ಲಾಳ, ಬಸವರಾಜ ಮಠದ ಸೇರಿದಂತೆ ಹಲವರು ಹಾಜರಿದ್ದರು. ಕೆಎಚ್ ಸೋಲಾಪುರ, ದೇಕ್ಸೂಚಿ ಟಿವಿ, ಇಳಕಲ್. ಎಲ್ಲರೂ ಅಡ್ಡ ಹೇಳ್ತಿರ್ತಾರ ಅದ್ರ ಮಧ್ಯಾಹ್ನ ತನ ಆ ಒಂದು ಬೆಂಕಿ ಹಂಗೆ ಇರ್ತ ಮತ್ತು ಈ ಕಟ್ಟ ಆದರೂ ಸತ್ಯ ಅದು ಯಾರೂ ಆಗಿಲ್ಲ. ಯಾರು ಮತ್ತು ನಗರಸಭೆ ಯಾರು ನಾವು ಯಾರು ಅಡ್ಡಾಡೋರು ಹೇಳ್ಬೇಕು, ಸಾರ್ವಜನಿಕ ಬಂದು ಹೇಳ್ಬೇಕು, ಇಲ್ಲ ಯಾರು ನಾವು ನಗರಸಭೆ ಕೌನ್ಸಿಲ್ ಹೋಗಿ ಹೇಳ್ಬೇಕು ಅವಾಗ ಅವರು ಎಂತ ಮಾಡ್ತಾರೆ. ಅದಕ್ಕೆ ಎಲ್ಲರಿಗೂ ಇಲ್ಲೇನು ಕಮಿಟಿ ಬಂದಿರಿ ಕಾಮದಾನ ಮಾಡೋರು ಎಲ್ಲರೂ ರೋಡ್ ಒಂದು ಸೈಡ್ ಬಾಜು ಮಾಡಬೇಕು, ನಡ ರೋಡಿಗೆ ಮಾಡಬಾರ್ದು ಅಂತ ನನ್ನೊಂದು